नमस्कार, ನಾನು ಶರ್ಮಿತಾ ಶೆಟ್ಟಿ. ನಾಳೆಯಿಂದ ಶಾಲೆ ಹಾಗೇನೇ ಪಿಯು ಕಾಲೇಜ್ ಶುರುವಾಗ್ತಾ ಇದೆ. 9ನೇ ಕ್ಲಾಸ್ ಇಂದ ಹಿಡಿದು ಸೆಕೆಂಡ್ ಪಿಯು ತನಕ ಶುರುವಾಗ್ತಾ ಇದೆ. ಶಿವಮೊಗ್ಗ ನಗರದ ದುರ್ಗಿಗಿಡಿ ಸರ್ಕಾರಿ ಕಾಲೇಜಲ್ಲಿ ಸ್ವಚ್ಛತಾ ಕಾರ್ಯ ನಡೆದಿದೆ. ಶಾಲೆಗೆ ಸ್ಯಾನಿಟೈಸೇಷನ್ ಮಾಡಲಾಗಿದೆ. ಮಕ್ಕಳು ಗುಂಪು ಗುಂಪಾಗಿ ಬರೋದನ್ನ ತಡೆಯೋದಕ್ಕೆ ಚಾಕ್ ಪೀಸ್ ನಿಂದ ಬಾಕ್ಸ್ ಗಳನ್ನು ಹಾಕಿದ್ದಾರೆ. ಮಕ್ಕಳಿಗೆ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯಾದ್ಯಂತ ತಯಾರಿಗಳು ನಡೆಯತಾ ಇದೆ. 9 10 11 12ನೇ ತರಗತಿಗಳು ನಾಳೆಯಿಂದ ಆರಂಭ ಆಗ್ತಾ ಇದೆ. ಹಾಗಾಗಿ ಸರ್ಕಾರದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಲೇಬೇಕು. ಬೆಂಗಳೂರು, ತುಮಕೂರು, ಯಾದಗಿರಿ ಸೇರಿದಂತೆ ರಾಜ್ಯಾದ್ಯಂತ ತಯಾರಿಗಳು ಆಗ್ತಾ ಇದೆ. ಇನ್ನು ನಾಳೆಯಿಂದ ಶಾಲೆ ಆರಂಭವಾಗುವಂತ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವ ವಿಸಿ ನಾಗೇಶ್ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಗಳ ಸ್ಥಿತಿಗತಿಗಳು ಮತ್ತು ಸಿದ್ಧತೆಗಳು ಹೇಗಿದೆ ಅಂತ ಪರಿಶೀಲನೆಯನ್ನ ನಡೆಸುತ್ತಾ ಇದ್ದಾರೆ. ತುಮಕೂರಿನ ಹೆಗ್ಗೆರೆಯ ಸಿದ್ಧಾರ್ಥ ಪ್ರೌಢಶಾಲೆಗೆ ಭೇಟಿ ನೀಡಿದಂತ ಸಚಿವರು ಶೌಚಾಲಯ ಸೇರಿದಂತೆ ವಿವಿಧ ತಯಾರಿ ಅಂದ್ರೆ ಸಿದ್ಧತೆಗಳನ್ನ ಪರಿಶೀಲನೆಯನ್ನ ಮಾಡಿಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು ಮುಂದಿನ ಹಂತದಲ್ಲಿ 1ರಿಂದ 8ನೇ ತರಗತಿವರೆಗೂ ಶಾಲೆ ತೆರೆಯುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ಕಳೆದ 1 ವರ್ಷದಿಂದ ಎಷ್ಟೇ ಪ್ರಯತ್ನ ಮಾಡಿದ್ರು ಆನ್ಲೈನ್ ನಲ್ಲಿ ಒಳ್ಳೆ ಶಿಕ್ಷಣ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರು. ಶಾಲೆಗೆ ಬರೋದಕ್ಕೆ ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿರುತ್ತೆ. ಒತ್ತಾಯ ಪೂರ್ವಕವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಬರುವಂತಿಲ್ಲ ಅಂತಾನೂ ಹೇಳಿದ್ರು. ಇನ್ನು ಆನ್ಲೈನ್ ಹಾಗೇನೆ ಆಫ್ಲೈನ್ ಎರಡೂ ತರಗತಿ ನಡೆಯಲಿದೆ ಅಂತಾನೂ ಮಾಹಿತಿ ಕೊಟ್ಟಿದ್ದಾರೆ. 8 9 10 11ನೇ ತರಗತಿಗಳನ್ನು ಓಪನ್ ಮಾಡ್ತಾ ಇದೀವಿ. ಕಳೆದ 1 ವರ್ಷದಿಂದ ಮನೆಗಳಲ್ಲಿ ಮಕ್ಕಳಿಗೆ ನಾವೆಷ್ಟೇ ಪ್ರಯತ್ನ ಮಾಡಿದರೂ ಒಳ್ಳೆಯ ಶಿಕ್ಷಣವನ್ನು ಆನ್ಲೈನ್ ನಲ್ಲಿ ಕೊಡಕ ಆಗಲಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಟೆಕ್ನಿಕಲಿ ಅಲ್ಲಿ ಇಂಟರ್ನೆಟ್ ಇಲ್ಲದೆ ಇದ್ದ ಕಾರಣಕ್ಕೆ ಇರಬಹುದು, ಅಥವಾ ಮಕ್ಕಳ ಆಸಕ್ತಿನೂ ಒಂಚೂರು ಈ ಫೋನ್ ಇಟ್ಕೊಂಡು ಪಾಠ ಕಲಿಯುವಂಥದ್ರಲ್ಲಿ ಆಸಕ್ತಿ ಕಡಿಮೆ ಇದ್ದಿದ್ದ ಕಾರಣಕ್ಕೋಸ್ಕರನೇನು ಅದರಿಂದ ಸ್ವಲ್ಪ ಕೋವಿಡ್ನ ಇದುವೇ ಸಹಿತ ಕಡಿಮೆ ಆಗಿರೋದ್ರಿಂದ ಆಫ್ಲೈನಲ್ಲಿ ಶುರು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ವಿ. ಪೋಷಕರ ಕಡೆಯಿಂದ ಒಂದು ಕಡ್ಡಾಯ ಪತ್ರ ಒಂದು ತಗಬೇಕು ಅಂತ, ಯಾಕೆಂದ್ರೆ ನಾವು ಇಲ್ಲಿ ಅಟೆಂಡೆನ್ಸ್ ಬಲವಂತ ಮಾಡಿ ಅಟೆಂಡೆನ್ಸ್ ಕಂಪಲ್ಸರಿ ಇಲ್ಲ ಮತ್ತು ಬರಲೇಬೇಕು ಅಂತ ಏನಿಲ್ಲ. ಆನ್ಲೈನ್ ಅಲ್ಲೂ ಸಹಿತ ನಾವು ಕಂಟಿನ್ಯೂ ಮಾಡ್ತಿದೀವಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. 86 ಸರ್ಕಾರಿ, 55 ಅನುದಾನಿತ, 73 ಅನುದಾನ ರಹಿತ ಶಾಲೆಗಳಲ್ಲಿ ಸಿದ್ಧತೆ ಜೋರಾಗಿದೆ. ಶಿಕ್ಷಕರು ಇವತ್ತೇ ಶಾಲೆಗೆ ತೆರಳಿ ಸಿದ್ಧತೆಯನ್ನ ಪರಿಶೀಲನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗೆ ತೆರಳೋದಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ನಾಳೆಯಿಂದ ನಮಗೆ ಕ್ಲಾಸ್ ಶುರು ಆಗ್ತಾ ಇದೆ. ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ನಮಗೂ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಮ್ಯಾಥ್ಸ್, ಸೈನ್ಸ್ ಎಲ್ಲ ಮೀಟಿಂಗ್ ಎಲ್ಲ ನಡೆದಿದೆ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎಲ್ಲ ನೀಟಾಗಿ ಹೇಳಿದರೆ ರೂಲ್ಸ್ ಏನು ಏನು ಇರ್ತೆ ಅಂತ. ನಾವೆಲ್ಲ ಮಾಸ್ಕ್, ಸ್ಯಾನಿಟೈಸರ್ ಎಲ್ಲ ಹಾಕೋತೀವಿ, ಎಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮಾಡ್ತೀವಿ, ಟೀಚರ್ಸು ನಮ್ಮನ್ನು ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಆಫ್ಲೈನ್ ಆದರೆ ಎಲ್ಲ ಚೆನ್ನಾಗಿ ಅರ್ಥನೂ ಆಗುತ್ತೆ. ಆನ್ಲೈನು ಕರೆಕ್ಟಾಗಿ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಮ್ಯಾಥ್ಸು, ಸೈನ್ಸ್ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್, ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲ ಬರೋದು. ಆಫ್ಲೈನಲ್ಲಿ ಆದರೆ ಹತ್ರ ಏನೂ ಆಗಲ್ಲ. ಸೊ ನಮ್ಗೆ ಆಫ್ಲೈನಲ್ಲೇ ಬೇಕು. ಮತ್ತೆ ನಾಳೆನೂ ಶುರು ಆಗ್ತಾ ಇದೆ, ಕಾಲೇಜಸ್ ಎಲ್ಲ ಓಪನ್ ಆಗ್ತಾ ಇದೆ. ಒಳ್ಳೇದು, ಯಾಕಂದ್ರೆ ನಮಗೆ ಆನ್ಲೈನ್ ಕ್ಲಾಸಸ್ ಅಲ್ಲಿ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಟೆಕ್ನಾಲಜಿ ನಾಲೆಡ್ಜ್ ಇಲ್ದಿರೋ ಸರ್ ಮ್ಯೂಟ್ ಮಾಡ್ಕೊಂಡೆಲ್ಲ ಪಾಠ ಮಾಡೋರು, ಜೊತೆಗೆ ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲ ಆಗೋದು. ಆಫ್ಲೈನ್ ಕ್ಲಾಸಿಂದ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ, ನೀಟಾಗಿ ಅರ್ಥ ಆಗುತ್ತೆ. ನಮಗೆ ಇನ್ನು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಯೂಸ್ ಆಗ್ತಾ ಇರುತ್ತೆ. ಜೊತೆಗೆ ಲೆಕ್ಚರರ್ಸ್ಗೆಲ್ಲ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ನಮಗೆ ಅಷ್ಟು ಹೆದರಿಕೆ ಇಲ್ಲ ಕೊರೋನಾ ಬಗ್ಗೆ. ಈಗಾಗಲೇ ರಾಜ್ಯ ಸರ್ಕಾರ ಏನು ತೀರ್ಮಾನ ತಗೊಂಡಿದೆ, ನಾಳೆಯಿಂದ ಕಾಲೇಜುಗಳನ್ನ ಪುನರಾರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಸ್ವಾಗತಾರ್ಹ. ನಾನೊಬ್ಬ ಪೋಷಕನಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗ ಈಗ SLC ಪಾಸ್ ಆಗಿದ್ದ, PUC ಗೆ ನಾನು ಅಡ್ಮಿಷನ್ ಮಾಡಿದ್ದೀನಿ. ಬಹುತೇಕ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತಮ್ಮ ತಮ್ಮ ಮಕ್ಕಳುಗಳನ್ನ ಪೋಷಕರು ಕಳಿಸಿದ್ರೆ ತುಂಬ ಅನುಕೂಲ ಆಗುತ್ತದೆ. ಇವತ್ತಿನ ಒಂದು ಏನು ಆನ್ಲೈನ್ ಕ್ಲಾಸ್ ಇದೆ ಅದರಿಂದ ಸ್ವಲ್ಪ ಹುಡುಗರಿಗೆ ತೊಂದರೆ ಆಗುತ್ತೆ ಮುಂದಿನ ವಿದ್ಯಾಭ್ಯಾಸಕ್ಕೆ. ಆದಷ್ಟು ಕಾಲೇಜು ಶುರು ಮಾಡಿರೋದು ಮಕ್ಕಳ ಒಂದು ಬೆಳವಣಿಗೆ ದೃಷ್ಟಿಯಲ್ಲಿ ಮತ್ತು ಅವರ ವಿದ್ಯಾಭ್ಯಾಸದ ದೃಷ್ಟಿಯಲ್ಲಿ ತುಂಬ ಅನುಕೂಲ ಆಗ್ತಿದೆ. ತಾವು ನಾನು ಒಬ್ಬ ಪೋಷಕನಾಗಿ ತಮ್ಮಲ್ಲೂ ಪ್ರಾರ್ಥನೆ ಮಾಡ್ಕೋತೀನಿ, ಆದಷ್ಟು ತಮ್ಮ ತಮ್ಮ ಮಕ್ಕಳನ್ನ ಯಾವುದೇ ಭಯ ಇಲ್ಲದೇನೆ ಕಾಲೇಜಿಗೆ ಕಳಿಸೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಕೇಳ್ಕೊತೀನಿ.
ಇನ್ನು ಕಲಬುರಗಿ ಸೇರಿದಂತೆ ನಾಳೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜು ಓಪನ್ ಆಗ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ನಾಳೆ 9 ರಿಂದ 12ನೇ ತರಗತಿವರೆಗೆ ಶಾಲಾ ಕಾಲೇಜು ಓಪನ್ ಆಗ್ತಾ ಇದೆ. ವಿದ್ಯಾರ್ಥಿಗಳ ಆಗಮನಕ್ಕೆ ಸಕಲ ರೀತಿಯಲ್ಲೂ ಕೂಡ ಶಾಲೆಗಳು ರೆಡಿ ಆಗ್ತಾ ಇವೆ. ಶಾಲಾ ಆವರಣದಲ್ಲಿ ಕೋವಿಡ್ ನಿಯಮಗಳ ಸೂಚನಾ ಫಲಕವನ್ನ ಅಳವಡಿಸಲಾಗಿದೆ. ಅಂದ್ರೆ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಳಬೇಕು, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು, ಹ್ಯಾಂಡ್ ಶೇಕ್ ಮಾಡಬಾರದು ಅಂತೆಲ್ಲ ಸೂಚನಾ ಫಲಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗಾಗಲೇ ಶಾಲಾ ಕಾಲೇಜುಗಳನ್ನು ಸ್ಯಾನಿಟೈಸರ್ ನಿಂದ ಸ್ವಚ್ಛಗೊಳಿಸಿ ಸಿದ್ಧತೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಕೋವಿಡ್ ನಿಂದಾಗಿ ಇಷ್ಟು ದಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿತ್ತು. ಈಗ ರಾಜ್ಯ ಸರ್ಕಾರ ಏನು 9 ಮತ್ತು 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷಕ್ಕೆ ವರ್ಷದ ಏನು ಶಾಲೆಗಳ ಆರಂಭ ಮಾಡಲು ಆದೇಶ ನೀಡಿದ್ರಿಂದ ಕಲಬುರಗಿಯಲ್ಲೂ ಕೂಡ ಏನು ವಿದ್ಯಾರ್ಥಿಗಳು ಬರಮಾಡಿಕೊಳ್ಳಲಿಕ್ಕೆ ಶಾಲೆಗಳು ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾವೆ. ಈಗ ನಾವು ಕಲಬುರಗಿಯ ಒಂದು ಖಾಸಗಿ ಶಾಲೆಯಲ್ಲಿದ್ದೀವಿ. ಈ ಶಾಲೆಯಲ್ಲಿ ಕೂಡ ಏನು ಸರ್ಕಾರದ ಏನು ಗೈಡ್ಲೈನ್ಸ್ಗಳ ಪ್ರಕಾರ ತಮ್ಮ ಸ್ಯಾನಿಟೈಸ್ ಆಗಲಿ, ಏನು ಕಾಲೇಜ್ ಏನು ಶಾಲೆಯನ್ನು ಸ್ವಚ್ಛಗೊಳಿಸುವಂಥದ್ದಾಗಲಿ ಎಲ್ಲವೂ ಕೂಡ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಈ ಶಾಲೆಯಲ್ಲಿ ಯಾವ್ಯಾವ ರೀತಿಯೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ತೋರಿಸ್ತೀವಿ. ಈಗ ನೀವು ನೋಡ್ಬೋದು ಈ ಶಾಲೆಯಲ್ಲಿ ಎಲ್ಲ ರೀತಿಯ ಒಂದು ಇಷ್ಟು ದಿನ ಏನು ಶಾಲಾ ಕಾಲೇಜುಗಳು ಏನು ಕ್ಲೋಸ್ ಆಗಿದ್ದರಿಂದ ಎಲ್ಲವೂ ಕೂಡ ಒಂದು ಒಂದು ಗದ್ದಲ ಮತ್ತು ಗಲೀಜನಗಳಾಗಿತ್ತು. ಎಲ್ಲವೂ ಕೂಡ ಕ್ಲೀನಾಗಿ ಒಂದು ಮೇಂಟೈನ್ ಮಾಡುವಂಥ ಕೆಲಸ ಕೂಡ ಇಲ್ಲಿನ ಏನು ಶಾಲಾ ಆಡಳಿತ ಮಂಡಳಿ ಮಾಡಿಕೊಂಡಿದೆ. ಈಗ ನೀವು ಈ ಶಾಲೆಯಲ್ಲಿ ಎಂಟ್ರೆನ್ಸ್ ಆಗುವುದರಲ್ಲಿ ಕೂಡ ಒಂದು ನಾಮಫಲಕಗಳನ್ನು ನಿಮ್ಗೆ ನೋಡಲು ಸಿಗ್ತವೆ. ಇಲ್ಲಿ ಏನು ವಿದ್ಯಾರ್ಥಿಗಳು ಶಾಲೆಗೆ ಬರುವಂಥ ಸಂದರ್ಭದಲ್ಲಿ ಮಾಸ್ಕ್, ಸ್ಯಾನಿಟೈಸರ್ ಬಳಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಒಂದು ನಾಮಫಲಕಗಳನ್ನು ಹಾಕಿದ್ದಾರೆ. ಶಾಲೆಯಲ್ಲಿ ಒಳಗಡೆ ಎಂಟರ್ ಆಗುವ ಮುಂಚೆನೇ ಏನು ಬರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಯಾನಿಟೈಸ್ ಮಾಡಿ ಅದಾದ ನಂತರ ಅವರಿಗೆ ಟೆಂಪ್ರೇಚರ್, ಅವರಿಗೇನು ಜ್ವರ ಇದೆ ಏನಿದೆ ಅದನ್ನು ಏನು ಪರೀಕ್ಷೆ ಮಾಡೋದ್ರ ಮೂಲಕ ಅವರಿಗೆ ಏನು ಥರ್ಮಲ್ ಸ್ಕ್ಯಾನರ್ಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಏನು ಈ ಶಾಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಶಾಲೆಯಲ್ಲಿ ನೀವು ನೋಡ್ಬೋದು ಎಲ್ಲ ಬೆಂಚ್ಗಳನ್ನು ಸಾಮಾಜಿಕ ಅಂತರದಲ್ಲಿ ಒಂದು ಬೆಂಚ್ ಮೇಲೆ ಇಬ್ಬರು ವಿದ್ಯಾರ್ಥಿಗಳನ್ನು ಕೂಡಿಸುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಲ್ಲದೆ ಇಡೀ ಒಂದು ಏನು ಕ್ಲಾಸ್ ರೂಮ್ ಇದೆ, ಈ ಕ್ಲಾಸ್ ರೂಮನ್ನು ಸ್ಯಾನಿಟೈಸ್ ಮಾಡುವುದರ ಮೂಲಕ ಒಂದು ಸರ್ಕಾರದ ಆದೇಶವನ್ನು ಪಾಲನೆ ಮಾಡ್ತಾರೆ. ಕೋವಿಡ್ ಯಾವುದೇ ರೀತಿಯ ಒಂದು ಈ ಮಕ್ಕಳಿಗೆ ಒಕ್ಕರಿಸಬಾರ ಅನ್ನೋ ದೃಷ್ಟಿಯಿಂದ ಎಲ್ಲವೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿದರೆ, ಅಲ್ಲದೆ ಎಲ್ಲವೂ ಕೂಡ ಒಂದು ಈ ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಮಕ್ಕಳಿಗೂ ಕೂಡ ಎಷ್ಟು ಜನ ಮಕ್ಕಳು ಏನು ಹಾಜರಾತಿದೆ ಅದಕ್ಕೆ ಅನುಗುಣವಾಗಿ ಏನು ಕ್ಲಾಸ್ಗಳನ್ನು ನಡೆಸಬೇಕು ಅನ್ನೋದು ಕೂಡ ಮಾತಿದೆ. ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ಒಂದು ಸರ್ಕಾರದ ಆದೇಶದಂತೆ ಒಂದು ಸಂಪೂರ್ಣವಾಗಿ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಾವ್ಯಾವ ರೀತಿಯೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರಂತೆ ಮಾತಾಡೋಕೆ ಈಗ ಒಂದು ಈ ಶಾಲೆ ಆಡಳಿತ ಮಂಡಳಿಯ ಏನು ಮುಖ್ಯಸ್ಥರಾದ ಏನು ಶಾಲೆ ಮುಖ್ಯಸ್ಥರು ಮುಖ್ಯ ಗುರುಗಳು ನಮ್ಮೊಂದಿಗಿದ್ದಾರೆ, ಅವರನ್ನೇ ಕೇಳೋಣ. ಸರ್, ಈಗ ಒಂದು ಶಾಲೆಯಲ್ಲಿ ಯಾವ್ಯಾವ ರೀತಿಯೆಲ್ಲ ಏನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರಿ? ಈಗ ಬರುವಂಥ ಮಕ್ಕಳಿಗೆ ಈ ಒಂದು ಕ್ಲಾಸ್ ರೂಮಲ್ಲಿ ಎಷ್ಟು ಜನರಿಗೆ ಒಂದು ಕೂತ್ಕೊಳ್ಳೋಕೆ ಅವಕಾಶ ಇದೆ? ಸರ್, ನಮ್ಮ ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆ ಮತ್ತು ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಒಂದು ಪ್ರಾರಂಭೋತ್ಸವ ನಾಳೆ ದಿನಾಂಕ 23/8/2021 ಸರ್ಕಾರದ ಆದೇಶ ಮತ್ತು ನಿಯಮಗಳ ಪ್ರಕಾರ ನಾವು ಮುಂದಿನ ಒಂದು ಕ್ರಮಗಳನ್ನು ಪಾಲಿಸಿಕೊಂಡು ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸ್ಯಾನಿಟೈಸ್ ಮಾಡ್ತಾ ಇದ್ದೀವಿ ಕ್ಲಾಸ್ ರೂಮ್ನಲ್ಲಿ, ಹಾಗೂ ಅವರಿಗೆ ಮಾಸ್ಕ್ ಧರಿಸಲಿಕ್ಕೆ ಹೇಳ್ತಾ ಇದ್ದೀವಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿಕ್ಕೆ ಹೇಳ್ತಾ ಇದ್ದೀವಿ. ನಾವು ಮೆಸೇಜ್ ಮೂಲಕ ಮತ್ತು ಫೋನ್ಗಳ ಮೂಲಕ ನಾವು ಈಗಾಗಲೇ ಅವರಿಗೆ ತಿಳಿಸಿದ್ದೀವಿ. ಸರ್, ಈಗ ಒಂದು ಕ್ಲಾಸ್ ರೂಮ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ಕೂರಿಸಬೇಕು, ಒಂದು ಬೆಂಚ್ ಮೇಲೆ ಎಷ್ಟು ವಿದ್ಯಾರ್ಥಿಗಳು ಇರಬೇಕು ಅಂತ ಆ ರೀತಿಯನ್ನು? ಸರ್, ನಮ್ಮ ಒಂದು ನಿಯಮ ಪ್ರಕಾರ ಸರ್ಕಾರ ಆದೇಶದ ಪ್ರಕಾರ ಒಂದು ಬ್ಯಾಚ್ 15-20 ವಿದ್ಯಾರ್ಥಿನಿಯರಿಗೆ ನೀವು ಕರೆದುಕೊಂಡು ಪಾಠ ಮಾಡಿರಿ ಅಂತ ನಮಗೆ ಒಂದು ಆದೇಶ ಲಿಖಿತ ಮತ್ತು ಮೌಖಿಕ ರೂಪದಲ್ಲಿ ನಮಗೆ ಹೇಳಿದ್ದ ಒಂದು ಆಧಾರದ ಮೇಲೆ ನಾವು ನಾಳೆ ದಿನಾಂಕ 23ರಂದು ನಾವು ಅವರಿಗೆ ಭವ್ಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮತ್ತು ಅವರಿಗೆ ಒಂದು ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ನಾವು ಒದಗಿಸ್ಕೊಡ್ತಾ ಇದ್ದೀವಿ ಅಂತ ನಾನು ಈ ಮೂಲಕ ನಾನು ಮಾಧ್ಯಮದವರಿಗೆ ತಿಳಿಸ್ತಾ ಇದ್ದೀನಿ. ಇದು ಏನು ಶಾಲೆಯ ಒಂದು ಮುಖ್ಯ ಗುರುಗಳ ಮಾತು. ಇಲ್ಲಿ ಬರುವಂಥ ವಿದ್ಯಾರ್ಥಿಗೆ ಯಾವುದೇ ಅಂಜಿಕೆ ಬೇಡ ಅನ್ನೋ ಮಾತು ಕೂಡ ಇಲ್ಲಿಯ ಮುಖ್ಯೋಪಾಧ್ಯಾಯರು ಹೇಳ್ತಾ ಇದ್ದಾರೆ. ಅರುಣ್ ಕುಮಾರ್ ಕದಂ, News 18 Kannada, ಕಲಬುರಗಿ. ಇನ್ನು ನಾಳೆಯಿಂದ ಶಾಲೆ ಆರಂಭ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವು ಶಾಲೆಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಶಾಲಾ ಆವರಣವನ್ನು ಸಿಬ್ಬಂದಿ ಶುಚಿಗೊಳಿಸಿದ್ದಾರೆ. 9-10ನೇ ತರಗತಿ ಕೊಠಡಿಗಳನ್ನು ಸ್ಯಾನಿಟೈಸ್ ಮಾಡಿದ್ದಾರೆ. ವಿಜಯನಗರ ಮಲ್ಲೇಶ್ವರಂನಲ್ಲಿರುವಂಥ ಖಾಸಗಿ ಶಾಲೆಗಳಲ್ಲಿ ಒಂದು ಟೇಬಲ್ಗೆ ಒಬ್ಬರಿಗೆ ಮಾತ್ರ ಕೂರಿಸೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. 15ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಒಂದೇ ಕೊಠಡಿಯಲ್ಲಿ ಕೂರೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಶಾಲೆಗೆ ಬರಬೇಕು ಅಂತಂದರೆ ಮಾಸ್ಕ್ ಕಂಪಲ್ಸರಿಯಾಗಿ ಹಾಕೊಂಡು ಬರಬೇಕು. ಟೆಂಪ್ರೇಚರ್ ಚೆಕ್ಕನ್ನು ಅವರು ಎಂಟ್ರಿ ಆಗೋದಕ್ಕೂ ಮುಂಚೆನೇ ಮಾಡ್ತಾರೆ ಮತ್ತು ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ.
ಬರೋಬ್ಬರಿ 18 ತಿಂಗಳ ಬಳಿಕ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ಪ್ರಾಥಮಿಕ ಹಂತವಾಗಿ ಮೊದಲು 9 ಮತ್ತು 10ನೇ ತರಗತಿ ಮತ್ತು ಪಿಯುಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ಶಾಲೆಗೆ ಮತ್ತು ಕಾಲೇಜಿಗೆ ಭೌತಿಕ ತರಗತಿಗಳು ಆರಂಭ ಆಗ್ತದೆ. ವಾರದಲ್ಲಿ 3 ದಿನ, ಮೊದಲ 3 ದಿನ ಆನ್ಲೈನ್ ಕ್ಲಾಸ್ ಇದ್ರೆ ವಿದ್ಯಾರ್ಥಿಗಳಿಗೆ ಇನ್ನು 3 ದಿನ ಭೌತಿಕ ತರಗತಿ ಇರುತ್ತೆ. ವಾರದಲ್ಲಿ ಮೊದಲ 3 ದಿನ ಭೌತಿಕ ತರಗತಿ ಇರುತ್ತೆ ವಿದ್ಯಾರ್ಥಿಗಳಿಗೆ, ಇನ್ನು ಯಾರು ಆನ್ಲೈನ್ ಕ್ಲಾಸ್ ಇರ್ತಾರೆ ಅವರಿಗೆ ಭೌತಿಕ ತರಗತಿಗಳು ಮುಂದುವರಿತವೆ. ಅಂದ್ರೆ ಪಾಳಿ ಪದ್ಧತಿಯಲ್ಲಿ ಶಾಲೆಗಳನ್ನ ತೆರಳಲಿಕ್ಕೆ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ನಾಳೆ ಸ್ವತಃ ಸಿಎಂ ಬೊಮ್ಮಾಯಿ ಅವರೇ ಶಾಲೆಗಳಿಗೆ ಭೇಟಿ ನೀಡಲಿದ್ದಾರೆ. ನಾವೀಗ ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿದ್ದೇವೆ. ಶಾಲೆಯಲ್ಲಿ ಈಗಾಗಲೇ ಕರೋನಾ ಮಾರ್ಗಸೂಚಿಗಳು ಎಸ್ಒಪಿ ಈಗಾಗಲೇ ಬಿಡುಗಡೆ ಮಾಡಿದೆ. ಆ ಎಸ್ಒಪಿಯರಂತೆ ಎಲ್ಲದೂ ಕೂಡ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಸ್ಯಾನಿಟೈಸ್ ಮಾಡ್ತಿರುವಂತ ದೃಶ್ಯ ಈಗ ಕಂಡು ಬರ್ತಾ ಇರೋದು ಪ್ರತಿ ಕೊಠಡಿಗೂ ಕೂಡ. ಯಾಕಂದ್ರೆ 9ನೇ ತರಗತಿ ನಡೆಯುವಂತ ಈ ಕೊಠಡಿ ಏನಿದೆ ಇದರಲ್ಲಿ ವಿದ್ಯಾರ್ಥಿಗಳು ಬಹಳ ಅಂದ್ರೆ ಬಹಳ ಸಂಖ್ಯೆ. ಯಾಕಂದ್ರೆ 10ರಿಂದ 15 ವಿದ್ಯಾರ್ಥಿಗಳು ಮಾತ್ರ ಕೂಡ್ತಾರೆ ಒಂದೊಂದು ಟೇಬಲ್ ಅಲ್ಲೂ ಕೂಡ. ಪ್ರತಿ ಟೇಬಲ್ ಅನ್ನು ಕೂಡ ಈ ರೀತಿ ಸ್ಯಾನಿಟೈಸ್ ಮಾಡ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು ಈ ಟೇಬಲ್ ಅಲ್ಲಿ 8 ಮಾರ್ಕ್ ಹಾಕಿರೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ನೋಡಬಹುದು. ಅಂದ್ರೆ ಇಲ್ಲಿ ವಿದ್ಯಾರ್ಥಿ ಕೂರುವಂತಿಲ್ಲ, ಆ ಭಾಗದಲ್ಲಿ ಅಂದ್ರೆ ಒಂದು ಟೇಬಲ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ಕೂರ್ತಾರೆ, ಅದರ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಕೂರ್ಬೇಕಾಗುತ್ತೆ. ಪಕ್ಕದಲ್ಲಿ ವಿದ್ಯಾರ್ಥಿನಿ ಕೂರ್ಲಿಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ, ಮತ್ತು ಗಾಳಿ ಬೆಳಕಿನ ವ್ಯವಸ್ಥೆ ಸಂಪೂರ್ಣವಾಗಿರ್ಬೇಕಾಗತ್ತೆ. ವಿದ್ಯಾರ್ಥಿಗಳೇನಿದ್ದಾರೆ ಅವರು ತಾವಾಗಿಯೇ ಬಿಸಿ ನೀರು ಮತ್ತು ಊಟದ ಡಬ್ಬ ಇರ್ಬೋದು, ಹೀಗೆ ಟಿಫನ್ ಇರ್ಬೋದು, ಎಲ್ಲದನ್ನು ಕೂಡ ತೆಗೆದುಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳಿಗೊಂದಿಗೆ ಸ್ನೇಹಿತರೊಂದಿಗೆ ಯಾವುದೇ ರೀತಿಯಾಗಿ ಅದನ್ನ ಹಂಚಿಕೊಳ್ಳುವಂತಿಲ್ಲ. ಇದನ್ನ ಶಿಕ್ಷಕರು ಕೂಡ ಗಮನ ಕೊಡಬೇಕು, ಮತ್ತು ಪೋಷಕರು ಕಂಪಲ್ಸರಿ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಬರಬೇಕಾದ್ರೆ ಅವರು ಅನುಮತಿ ಪ್ರಮಾಣ ಪತ್ರವನ್ನು ಕೊಡಬೇಕು, ಇವರು ಆರೋಗ್ಯವಾಗಿದ್ದಾರೆ ಅಂತ ಕೂಡ ಸೂಚನೆಯನ್ನು ನೀಡಬೇಕು. ಈ ರೀತಿಯಾಗಿ ರಾಜ್ಯದಲ್ಲಿ ಈಗಾಗಲೇ ಘೋಷಣೆ ಮಾಡದಂತೆ ನಾಳೆಯಿಂದ ಶಾಲೆಗಳು ಆರಂಭ ಆಗ್ತಾ ಇದಾವೆ. ಕರೋನಾ ಕಾರಣಕ್ಕಾಗಿ 18 ತಿಂಗಳು ವಿದ್ಯಾರ್ಥಿಗಳು ಬಂದಿದ್ದಿಲ್ಲ, ಆನ್ಲೈನ್ ಕ್ಲಾಸಸ್ ಅಲ್ಲೇ ಮುಳುಗಿದ್ರು. ಈಗ ಭೌತಿಕ ತರಗತಿಗಳು ನಾಳೆಯಿಂದ ಆರಂಭ ಆಗ್ತಾ ಇದಾವೆ. ಇದು ಎಷ್ಟರ ಮಟ್ಟಿಗೆ ಪೋಷಕರು ತಮ್ಮ ಮಕ್ಕಳನ್ನ ಕರೆಸ್ತಾರೆ ಅನ್ನೋದು ನಾಳೆ ಶಾಲೆ ತೆರೆದ ಮೇಲೇನೆ ಗೊತ್ತಾಗುತ್ತೆ. ಬೆಂಗಳೂರಿಂದ ಕ್ಯಾರಾಪಸನ್ ವಿಶ್ವನಾಥ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ನು ಗದಗ ಜಿಲ್ಲೆಯಲ್ಲಿ ಶಾಲೆ ಆರಂಭ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿಎಂ ಬಸವಲಿಂಗಪ್ಪ ನ್ಯೂಸ್ 18ಗೆ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ 0.13 ಹೀಗಾಗಿ ನಾಳೆ ಗದಗ ಜಿಲ್ಲೆಯಲ್ಲಿ 9 ಹಾಗೂ 10ನೇ ತರಗತಿ ಮಕ್ಕಳ ಶಾಲೆ ಆರಂಭ ಆಗ್ತಾ ಇದೆ. ಗದಗ ಜಿಲ್ಲೆಯಾದ್ಯಂತ 9 ಹಾಗೂ 10ನೇ ತರಗತಿಯ ಒಟ್ಟು 36,028 ಸ್ಟೂಡೆಂಟ್ಸ್ ಇದ್ದಾರೆ. ಗದಗ ಜಿಲ್ಲೆಯಾದ್ಯಂತ 289 ಶಾಲೆಗಳು ನಾಳೆ ಓಪನ್ ಆಗ್ತಾ ಇವೆ. ಇನ್ನು ಜಿಲ್ಲೆಯಲ್ಲಿ ಒಟ್ಟು 8,968 ಸಿಬ್ಬಂದಿಗಳಿಗೆ ಆಲ್ರೆಡಿ ವ್ಯಾಕ್ಸಿನೇಷನ್ ಆಗಿದೆ. ಸರ್ಕಾರದ ಮಾರ್ಗಸೂಚಿಯನ್ನು ನಾವು ಫಾಲೋ ಮಾಡಿನೇ ಶಾಲೆ ಆರಂಭ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಇನ್ನು ಒಂದು ಕೊಠಡಿಯಲ್ಲಿ 15ರಿಂದ 20 ಮಕ್ಕಳಿಗೆ ಅವಕಾಶ ಇರುತ್ತೆ. ಪೋಷಕರಿಂದ ಒಪ್ಪಿಗೆ ಪತ್ರವನ್ನು ತಗೊಂಡು ಬರಬೇಕು, ಅದು ಕಡ್ಡಾಯ. ಇನ್ನು ವಸತಿ ಶಾಲೆಗಳು ಸದ್ಯಕ್ಕೆ ಓಪನ್ ಮಾಡ್ತಾ ಇಲ್ಲ. ಇನ್ನು ಮಕ್ಕಳು ಹತ್ತಿರುವಂಥ ಶಾಲೆಗಳಿಗೆ ಹೋಗೋದಕ್ಕೆ ಯಾವ್ದಾವ್ದು ಮಕ್ಕಳಿಗೆ ಹತ್ತಿರ ಇರುತ್ತೆ ಸ್ಕೂಲು ಅಲ್ಲಿಗೆ ಹೋಗಬೇಕು ಅಂತಲೂ ಕೂಡ ಸೂಚನೆಯನ್ನು ಏನೋ ಕೊಟ್ಟಿದ್ದಾರಂತೆ. ನಾಳೆಯಿಂದ ಶಾಲಾ ಕಾಲೇಜುಗಳು ಕೂಡ ಆರಂಭವಾಗ್ತವೆ. ಈ ಹಿನ್ನೆಲೆ ಒಳಗಡೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಗದಗ ಜಿಲ್ಲೆಯ DDP ಆಗಿರ್ತಕ್ಕಂಥ ಬಸವಲಿಂಗಪ್ಪ ಸರ್ ಕೂಡ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ನಾಳೆಯಿಂದ ಶಾಲಾ ಕಾಲೇಜುಗಳು ಕೂಡ ಆರಂಭ ಆಗ್ತಾಯಿದ್ದಾವೆ, ಯಾವ ರೀತಿ ಮುಂಜಾಗ್ರತಾ ಕ್ರಮ ತಗೊಂಡಿದ್ರಿ, ಎಷ್ಟೆಷ್ಟು ಶಾಲಾ ಕಾಲೇಜುಗಳು ಆರಂಭ ಆಗ್ತದೆ, ಜೊತೆಗೆ ಎಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತ ಸರ್? ದಿನಾಂಕ 23/8/2021 ನಮ್ಮ ಪ್ರೌಢಶಾಲೆಯ 9 ಮತ್ತು 10ನೇ ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ. ನಮ್ಮ ಜಿಲ್ಲೆಯಲ್ಲಿ 293 ಶಾಲೆಗಳು ಆರಂಭವಾಗ್ತಿದ್ದಾವೆ. ಸಮಾಜ ಕಲ್ಯಾಣ ಇಲಾಖೆ ನೀಡತಕ್ಕಂಥ ವಸತಿಯುತ ಶಾಲೆಗಳು ಪ್ರಾರಂಭವಾಗ್ತಾ ಇಲ್ಲ. ಸರಿಸುಮಾರು 9 ಮತ್ತು 10ನೇ ತರಗತಿಯ 36,000 ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗ್ತಿದ್ದಾರೆ. ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ನಾವು ಯಾವುದು ವ್ಯಾಕ್ಸಿನೇಷನನ್ನು ಕಂಪಲ್ಸರಿ ಮಾಡಿದ್ದೇವೆ. ಕೋವಿಡ್ ಬಂದಂಥ ಶಿಕ್ಷಕರನ್ನು ಹೊರತುಪಡಿಸಿ ಉಳಿದ ಎಲ್ಲರೂ ವ್ಯಾಕ್ಸಿನೇಷನ್ ಆಗಿದೆ. ಮಕ್ಕಳನ್ನು ಸ್ಯಾನಿಟೈಸೇಷನ್ ಮಾಡಿಸಲಾಗಿದೆ, ಸ್ವಚ್ಛತೆಯನ್ನು ಮಾಡಿಸಿದ್ದೇವೆ. ಮಕ್ಕಳಿಗೆ ಶಾಲೆ ಬರಲಿಕ್ಕೋಸ್ಕರವಾಗಿ ನಾವು ಡಂಗುರದವನ್ನು ಸರಿಸಿದ್ದೇವೆ, ದೂರವಾಣಿ ಕರೆಗಳನ್ನು ನೀಡಿದ್ದೇವೆ, ವಾಟ್ಸಪ್ಪನ್ನು ಮಾಡಿದ್ದೇವೆ, ಮೆಸೇಜ್ ಹಾಕಿದ್ದೇವೆ, ಮತ್ತು ಶಿಕ್ಷಕರು ಮನೆ ಮನೆಗೆ ಹೋಗಿ ಮಕ್ಕಳನ್ನು ತೆರೆತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ, ಮತ್ತು ಬ್ಯಾನರ್ಸ್ಗಳನ್ನು ಕಟ್ಟಿ ಅವರಿಗೆ ಮಕ್ಕಳಿಗೆ ಸೂಚನೆ ಕೊಟ್ಟಿದ್ದೀವಿ. ವಿಶೇಷ ಅಂತ ಹೇಳಿದರೆ ನಮ್ಮ SDMC ಸದಸ್ಯರು ಪೋಷಕರು ತುಂಬ ಇನಿಷಿಯೇಷನ್ ತೆಗೆದುಕೊಂಡರೆ,
ಮಕ್ಕಳು ಶಾಲೆಗೆ ಕಳಿಸಲಿಕ್ಕೆ ಧಾವಂತದಲ್ಲಿ ಮಕ್ಕಳು ಪೋಷಕರು ಕೂಡ ಇದ್ದಾರೆ ಸರ್. ಸರ್, ಈಗ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನು ಸ್ಯಾನಿಟೈಸೇಷನ್ ಮಾಡಿಸಿದರೆ ಅಲ್ಲಿ ಏನೇನು ಮುಂಜಾಗ್ರತಾ ಕ್ರಮ ಕೈಗೊಂಡ್ರೆ ಯಾಕಂದ್ರೆ ಮಕ್ಕಳು ಎಲ್ಲ ಗುಂಪು ಗುಂಪಾಗಿ ಸೇರುವಂಥ ಸಾಧ್ಯತೆಗಳು ಇರ್ತವೆ, ಅದಕ್ಕೆ ಯಾವ ರೀತಿ ಸಿಬ್ಬಂದಿಗಳ ಸೂಚನೆಗಳನ್ನು ಕೊಟ್ಟಿದ್ರು? ಏನಾಗಿದೆ, ನಮ್ಮಲ್ಲಿ ಪ್ರೌಢಶಾಲೆಗಳಲ್ಲಿ ಡಿ ಗ್ರೂಪ್ ನೌಕರರಿದ್ದಾರೆ ಮತ್ತು ಅಡುಗೆ ಸಿಬ್ಬಂದಿ ಇದೆ. ಇವರ ಸಹಕಾರದಿಂದ ಇವರ ಇದರಿಂದ ಶಾಲೆ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ್ದೇವೆ. ಶೌಚಾಲಯ ಇರ್ಬೋದು, ಅಡುಗೆ ಕೋಣೆ ಇರ್ಬೋದು, ಶಾಲಾ ಕೊಠಡಿ ಇರ್ಬೋದು, ತರಗತಿ ಕೊಠಡಿ ಎಲ್ಲವನ್ನು ಕೂಡ ಸ್ವಚ್ಛಗೊಳಿಸಿದ ಮೇಲೆ ಸ್ಯಾನಿಟೈಸೇಷನ್ ಮಾಡಿಸಿದ್ದೇವೆ. ಒಂದು ಎರಡನೇದಾಗಿ ಮಕ್ಕಳು ತಂಡದ ತರಗತಿಗೆ ನೂರಕ್ಕೆ ನೂರು ಮಕ್ಕಳು ಹಾಜರಾತಿ ಕೊಡ್ತಿಲ್ಲ ನಾವು. ಅಂದರೆ ಒಂದು ತಂಡದಲ್ಲಿ 15-20 ವಿದ್ಯಾರ್ಥಿಗಳು ತಂಡ ಮಾಡಿದ್ದೇವೆ. ಬೆಳಿಗ್ಗೆ 10 ಮಧ್ಯಾಹ್ನ 1:30 ಸೋಮವಾರದಿಂದ ಶುಕ್ರವಾರದವರೆಗೆ ಇರ್ತದೆ. ಶನಿವಾರ ಮಾತ್ರ 10:00-12:50 ತರಗತಿಗಳನ್ನು ಮಾಡ್ತಾ ಇದ್ದೆ, ತಂಡಗಳನ್ನು ಕಳಿಸಿದ್ದೆ. ಮತ್ತು ಪೋಷಕರಾಗಲಿ ಸಾರ್ವಜನಿಕರಾಗಲಿ ಅವರ ಪ್ರವೇಶ ನಿರ್ಬಂಧವನ್ನು ಮಾಡಿದ್ದೇವೆ. ಅಂದರೆ ಮನಸ್ಸಿಚ್ಛ ಬರೋಂಗಿಲ್ಲ, ಅವರಿಗೆ ಬರುವ ಸಮಯವನ್ನು ನಿಗದಿಗೊಳಿಸಿದ್ದೇವೆ. ಬರುವಾಗ ಅವರು ಎಸ್ ಒ ಪಿಯನ್ನು ಪಾಲನೆ ಮಾಡಲೇಬೇಕಂತಕ್ಕಂಥ ಮಾಡಿದ್ದೇವೆ, ಕಡ್ಡಾಯ ಮಾಡಿದ್ದೇವೆ, ಮಾಡ್ತಿದ್ದಾರೆ ಸರ್. ಎಸ್, ಇದೆಲ್ಲವೂ ಕೂಡ ಡಿ ಡಿ ಪೈ ಅವರ ಮಾತಾಗಿರುವಂಥದ್ದು. ಸಂತೋಷ್ ಕುಣೂರ್, ನ್ಯೂಸ್ 18 ಕನ್ನಡ, ಗದಗ. ನಾಳೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗ್ತಾ ಇದೆ. ಮಂಡ್ಯದ KRS ನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಿದ್ಧತೆಗಳು ಆಗ್ತಾ ಇದೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ಅಫ್ಘಾನ್ನಿಂದ ಇವತ್ತು ಇಬ್ರು ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಬಳ್ಳಾರಿ ಮೂಲದ ತನ್ವೀನ್ ದೆಹಲಿಗೆ ಆಗಮಿಸಿದ್ದಾರೆ. ಹಾಗಾಗಿ ತನ್ವೀನ್ ಕುಟುಂಬಸ್ಥರಲ್ಲಿ ಒಂಥರ ನೆಮ್ಮದಿಯ ನಿಟ್ಟುಸಿರು ಬಿಡುವಂತ ಪರಿಸ್ಥಿತಿ. ಯಾಕಂದ್ರೆ ಇಷ್ಟು ದಿನ ಅಲ್ಲಿ ಏನ್ ಮಾಡ್ತಿದಾರೋ, ಏನೋ, ಯಾವ ತರ ಅಟ್ಯಾಕ್ ಆಗುತ್ತೋ, ಜೀವ ಸುರಕ್ಷಿತವಾಗಿ ವಾಪಸ್ ಬರ್ತಾರೋ ಇಲ್ವೋ, ಇಂಥದ್ದೆಲ್ಲ ಆತಂಕ ಸಹಜವಾಗಿ ಎಲ್ಲರಲ್ಲೂ ಇತ್ತು. ಈಗ ತನ್ವೀನ್ ಬರ್ತಾ ಇದ್ದಂತೆ ತನ್ವೀನ್ ಕುಟುಂಬಸ್ಥರಲ್ಲಿ ಒಂಥರ ನೆಮ್ಮದಿ ವಾತಾವರಣ ನಿರ್ಮಾಣವಾಗಿದೆ. ಬೆಂಗಳೂರಿನ ಹಿರೇಕ್ ದೇವನಾಥ್ ಕೂಡ ಆಗಮಿಸಿದ್ದಾರೆ. ದೆಹಲಿಯಲ್ಲೇ ಸದ್ಯಕ್ಕೆ ಇಬ್ರು ಕನ್ನಡಿಗರಿದ್ದಾರೆ. ಬೆಂಗಳೂರಿನ ಅಫ್ಘಾನ್ ಹೆಲ್ಪ್ ಡೆಸ್ಕ್ ಅಧಿಕಾರಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಬಳ್ಳಾರಿ ಮೂಲದ ತನ್ವೀನ್ ದೆಹಲಿಗೆ ಆಗಮಿಸಿದ್ದಾರೆ. ಇನ್ನು ಬೆಂಗಳೂರಿನ ಹಿರೇಕ್ ದೇವನಾಥ್ ಕೂಡ ದೆಹಲಿಗೆ ಆಗಮಿಸಿದ್ದಾರೆ. ಈಗ ಹೆಲ್ಪ್ ಡೆಸ್ಕ್ ನಿಂದ ಅಲ್ಲಿ ಅಧಿಕಾರಿ ಯಾರಿರ್ತಾರೆ ಅವರವ್ರ ಫ್ಯಾಮಿಲಿಗೆ ಮಾಹಿತಿಯನ್ನು ತಲುಪಿಸಿದ್ದಾಗಿದೆ. ಈಗ ಒಂದ್ಸತಿ ಅವರು ಇಂಡಿಯಾಗೆ ಬಂದ್ರಲ್ಲ, ಅದೇ ಈ ಫ್ಯಾಮಿಲಿಯಲ್ಲಿ ಈಗ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂತೆ ಮಾಡಿದೆ. ಈಗ ಬೆಂಗಳೂರಿಗೆ ಅವರನ್ನು ಯಾವಾಗ ವಾಪಸ್ ಕರ್ಕೊಂಡ್ ಬರ್ತಾರೆ, ಮತ್ತೊಬ್ರು ಬಳ್ಳಾರಿಗೆ ಹೋಗ್ಬೇಕು, ಬಳ್ಳಾರಿ ಯಾವಾಗ ತಲುಪ್ತಾರೆ ಅಂತ ಈಗ ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ಜನ ಕಂಗಾಲಾಗಿದ್ದಾರೆ. ಚನ್ನಮ್ಮ ವೃತ್ತದ ಬಳಿಯಲ್ಲಿ 8 ಬಹುಮಹಡಿ ಮಲ್ಟಿ ಕಾರ್ ಪಾರ್ಕಿಂಗ್ ಕಟ್ಟಡದ ಕಾಮಗಾರಿ ಕಳೆದ 8 ನಡೀತಾ ಇದೆ. ಗುತ್ತಿಗೆ ಪಡೆದಿರುವಂತ SEPL ಕಂಪನಿ 100 ಆಳಕ್ಕೆ ಭೂಮಿಯನ್ನ ಕೊರೆದಿರೋದ್ರಿಂದ ಹಲವು ಬಾರಿ ಮಣ್ಣು ಕುಸಿತ ಉಂಟಾಗಿದೆ. ಇದರಿಂದ ಪಕ್ಕದ ಚೆನ್ನಮ್ಮ ವೃತ್ತದ ರಸ್ತೆ ಬಂದ್ ಆಗಿದೆ, ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಸರ್ಕಾರದಿಂದ ಫ್ಲೈಓವರ್ ಕಾಮಗಾರಿ ನಡೀತಾ ಇದ್ದು ರಸ್ತೆ ಬಂದ್ ಆಗಿದೆ. ಟ್ರಾಫಿಕ್ ಜಾಮ್ ನಿಂದ ಜನರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಹಣ ಕೊಳ್ಳೆ ಹೊಡೆಯೋದಕ್ಕೆ ಅಂತಾನೆ ಅವೈಜ್ಞಾನಿಕ ಕಾಮಗಾರಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪನೂ ಕೇಳಿ ಬರ್ತಾ ಇದೆ. 10 ಹಿಂದಿನ ಯೋಜನೆ ಈಗ ಅಪ್ರಸ್ತುತ, ಹೀಗಾಗಿ ಯೋಜನೆ ಕೈ ಬಿಡುವಂತೆ ಹುಬ್ಬಳ್ಳಿ ಜನರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಯಿಬಾಗುಡಿ ಮುಂದೆ ಏನೈತಲ್ರಿ, ಸುಮಾರು ನಮ್ಮ 8 ಸ್ಮಾರ್ಟ್ ಸಿಟಿ ಬಂತು. ಆ ಸ್ಮಾರ್ಟ್ ಸಿಟಿ ಯೋಜನೆ ಸುಮಾರು 50 ಆ ಪ್ರಾಜೆಕ್ಟ್. ಅದು ಪಾರ್ಕಿಂಗ್ ಕೆಳಗೂ ನಿಲ್ಲಿಸೋದು, ಮ್ಯಾಗೂ ನಿಲ್ಲಿಸಿದ್ರೆ ಅದು ಈಗ ಮಣ್ಣು ಕುಸಿದು ನೀರು ತುಂಬಿದ್ರು 10 ಆದರೆ ಕಾಮಗಾರಿ ಮುಗಿಯಕತ್ತಿಲ್ಲ. ಈಗಾಗಲೇ ಫ್ಲೈಓವರ್ ಸಲ ಚೆನ್ನಮ್ಮ ಸರ್ಕಲ್ ಬಂದ್ ಮಾಡ್ಯಾರ, ಈ ಕಡೆ ಈ ರೋಡು ಬಂದ್ ಮಾಡ್ಯಾರ, ಕೋರ್ಟ್ ಸರ್ಕಲ್ ಬಂದ್ ಮಾಡ್ಯಾರ. ಸಾರ್ವಜನಿಕರು ಯಾವ ಕಡೆ ಹೋಗ್ಬೇಕನ್ನೋದು ಯಾರಿಗೂ ಗೊತ್ತಿಲ್ಲ. ಹಿಂಗೆ ಬಂದು ಹೊಡಿತ ನಾವು ಹಿಂಗೆ ಹೋಗ್ಬಿಡ್ತೀವಿ. ಅದಕ್ಕೆ ಈ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಕೂತು ಚರ್ಚೆ ಮಾಡ್ದೇ ಈ ಕೆಲಸ ಮಾಡಕತ್ತಾರ. ಆ ಸ್ಮಾರ್ಟ್ ಸಿಟಿ ಏನು ಡೆಪ್ತ್ 100 ಅಡಿ ಆದ್ರೆ ನೀರು ತುಂಬಿದ್ರು ಇಲ್ಲಿವರೆಗೆ ಕಾಮಗಾರಿ ಮುಗಿವಲ್ದು. ಈ ಫ್ಲೈಓವರ್ ತಂದ್ರೆ ಫ್ಲೈಓವರ್ ಇನ್ನೂ ಜನರಿಗೆ ತೊಂದರೆ. ಹುಬ್ಬಳ್ಳಿಯ ಹೃದಯ ಭಾಗದಂತ ಚೆನ್ನಮ್ಮ ವೃತ್ತದಲ್ಲಿ ಒಂದು ಬಹು ಮಹಡಿಯ ಕಟ್ಟಡ ಆಗ್ತಾ ಇದೆ, ಕಾರ್ಯರೂಪದಲ್ಲಿದೆ.
ಸುಮಾರು 40-50 ಫೀಟ್ 100 ಫೀಟ್ ಒಳಗಡೆ ಅವರು ಡೀಪ್ ಅಂಡ್ ಡೆಪ್ತ್ ಹೋಗಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಸುತ್ತಮುತ್ತ ಜನರಿಗೆ ಭಯ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಎಲ್ಲಿ ನಮ್ಮ ಕಟ್ಟಡಕ್ಕೆ ಎಲ್ಲಿ ಹಾನಿಯಾಗ್ಬಿಡುತ್ತೋ, ರೋಡ್ ಎಲ್ಲಿ ಕುಸಿದು ಬಿಡುತ್ತೋ, ಮತ್ತೆ ಈ ಕಟ್ಟಡ ಆಗೋದ್ರಿಂದ ಬಹಳ ತೊಂದರೆ ಆಗುತ್ತೋ ಏನೋ ಭಯ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಫ್ಲೈಓವರ್ನು ಕೂಡ ಈಗ ಸರ್ಕಾರ ಕೂಡ ಘೋಷಣೆ ಮಾಡಿದೆ, ಅದರ ಪಕ್ಕದಲ್ಲಿನ ಫ್ಲೈಓವರ್ ಬರ್ತಾ ಇದೆ. ಹಾಗಾಗಿ ಮಹಾನಗರ ಪಾಲಿಕೆ ಚಿಂತನೆ ಮಂಥನ ಮಾಡಬೇಕಾಗಿದೆ. ಎಷ್ಟು ಮಟ್ಟಿಗೆ ಕಟ್ಟಡ ಬೇಕು, ಫ್ಲೈಓವರ್ಗೆ ಇದು ಎಷ್ಟು ಮಟ್ಟಿಗೆ ಸರಿಸಾಟಿ ಆಗುತ್ತೆ ಅನ್ನೋದು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಇದರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಹಾಗಾಗಿ ಅವೈಜ್ಞಾನಿಕವಾಗದಂತಹ ಈ ಕಾಮಗಾರಿಯನ್ನು ವೈಜ್ಞಾನಿಕ ರೂಪದಲ್ಲಿ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಮಾಡಬೇಕು ಅಂತ ಈ ಮೂಲಕ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹಣ ಕೊಟ್ರೆ ಕೆಲಸ, ಇಲ್ಲದೆ ಇದ್ರೆ ಬಿಲ್ ಮಾಡಲ್ಲ. ಅಧಿಕಾರಿ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಹಣವನ್ನ ಕೇಳಿದ್ದಾರೆ ಪಿಡಿಒ. ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಪಿಡಿಒ ನಡುವೆ ನಡೆದಂತ ಆಡಿಯೋ ಸಂಭಾಷಣೆ ಫುಲ್ ವೈರಲ್ ಆಗಿದೆ. ಈ ಘಟನೆ ಯಾದಗಿರಿ ಜಿಲ್ಲೆಯ ಬೆಳಗುಂದಿ ಗ್ರಾಮದಲ್ಲಿ ನಡೆದಿದೆ. ಬೆಳಗುಂದಿ ಗ್ರಾಮ ಪಂಚಾಯತ್ ಪಿಡಿಒ ಸರೋಜಾ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಬಸವರಾಜ್ಗೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ ಚರಂಡಿ ನಿರ್ಮಾಣದ ಬಿಲ್ ಮಾಡೋದಕ್ಕೆ 5% ಹಣವನ್ನು ಕೇಳಿದ್ದಾರಂತೆ. ಬೆಳಗುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 600B ಗ್ರಾಮದಲ್ಲಿ ಚರಂಡಿ ನಿರ್ಮಾಣವನ್ನು ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅದರ ಬಿಲ್ ವಿಷಯವಾಗಿ ಪಿಡಿಒ ಸರೋಜಾ ಅವರನ್ನ ಸದಸ್ಯ ಬಸವರಾಜ್ ಕೇಳಿದಾಗ, ನಾನು ಇವೋಗೆ 40,000 ಕೊಡಬೇಕು, ಅದಕ್ಕೆ ನೀವು ಕೊಟ್ಟರೆ ನಾನು ಆಫೀಸಿಗೆ ಕೊಡಬೇಕು. ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ 10% ಹಣ ಕೊಡ್ತಾರೆ, ನಾನು ಕೇವಲ 5% ಮಾತ್ರ ಕೇಳಿದ್ದೀನಿ, ಅದಕ್ಕೆ 15,000 ಹಣ ಕೊಡಬೇಕು ಅಂತ ಲಂಚದ ಬೇಡಿಕೆಯನ್ನು ಇಟ್ಟಿದ್ದಾಳೆ. ಸದ್ಯ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ವೈರಲ್ ಆದ ಕೂಡಲೇ ಪಿಡಿಒ ಸರೋಜಾಳನ್ನು ಜಿಲ್ಲಾ ಪಂಚಾಯತ್ ಸಿಇಒ ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ಕೇವಲ ಸಸ್ಪೆಂಡ್ ಮಾಡಿದ್ರೆ ಸಾಕಾಗಲ್ಲ, ಅವರನ್ನ ಕೆಲಸದಿಂದ ವಜಾ ಮಾಡಬೇಕು. ಈಗಾಗಲೇ ಈ ರೀತಿ ಬೇರೆ ಕಡೆನೂ ಮಾಡಿದ್ದಾರೆ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಬಸವರಾಜ್ ಒತ್ತಾಯ ಮಾಡಿದ್ದಾರೆ. ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ರೀ, ಎಲ್ಲಿ ಊರಾಗಿರೇನ್ರಿ? ಸೈದಾಪುರ್ ಬಂದೆ ಮೇಡಮ್. ಅದು ಏನಾಯ್ತ್ರಿ, ಅದು ಅಮೌಂಟ್ ಕೊಡ್ಲಿಲ್ಲ, ಕಿಚನ್ ಫೈನಾನ್ಸ್ ಜಮಾ ಆಗ್ಯದಲ್ಲ. ಅದು ಜಮಾ ಆಗ್ಯದ ಮೇಡಮ್. ಅದೇ ಅಮೌಂಟ್ ಯಾವಾಗ ಕೊಡ್ತೀರಿ? ನಾ ಇಲ್ಲಿ ಸ್ವಲ್ಪ ಆಫೀಸ್ನ್ಯಾಗ ಕೊಡೋದ ಅದ್ರಿ, VST ಅವ್ರು ಫೋನ್ ಮಾಡಕತ್ತಾರ ಅದಕ್ಕೆ. ಅದೇ ಮೇಡಮ್, ಅದು ಕೆಲಸ ಜಾಸ್ತಿ ಮಾಡಿ ಮೇಡಮ್, ಏನ್ ಉಳಿದಿಲ್ಲದ ಒಳಗ ಎಲ್ಲಾರು ಇದೆ ಅಂತಾರ್ರಿ, ಉಳಿಲಾರ್ದೆ ಯಾರು ಮಾಡಲ್ರಿ ಕೆಲಸ? ಈಗ ಗೊಂದಡಿಗೆ ಅವ್ರು ಮೊನ್ನೆ ಹಂಗೆ ಅಂದ್ರಿ, ಅವ್ರು ತಂದು ಕೊಟ್ಟಾರ ನೋಡ್ರಿ. ಇಲ್ಲ ಮೇಡಮ್, ನಮ್ದು ಉಳಿದ 16,000 ಉಳಿದ ಮೇಡಮ್. ಉಳಿತದ್ರಿ, ಇಬ್ಬರು ಮೂವರು ಅಬ್ಜೆಕ್ಷನ್ ಮಾಡಿದ್ರು ನಿಮ್ಮಲ್ಲಿ, ಆದ್ರೇನು ನಾನು ಹೇಳಿಲ್ಲ ಪೇಮೆಂಟ್ ಮಾಡಿವಲ್ರಿ. ಇಲ್ಲ ಮೇಡಮ್, ಅದು ಅಬ್ಜೆಕ್ಷನ್ ಮಾಡಿದ್ರೆ ಅದು ಮತ್ತೆ ದೊಡ್ಡದು ಮಾಡಿವಲ್ರಿ ಮೇಡಮ್. ಅಂದ್ರೆ ಒಂದು 48 ಆದಲ್ರಿ, ಹಂಗ ಉಳಿಯಲ್ಲ ಮೇಡಮ್. 148 ಅಂದ್ರೆ ಇನ್ 200 ಫೀಟ್ ಸ್ಕ್ವೇರ್ ಫೀಟ್ ಅದ ಮೇಡಮ್. ಅದು 300 ಫೀಟ್ ಮಾಡಿವಿ ಮೇಡಮ್ ನಾವು. ಅದು ಏನಿಲ್ಲರಿ, ಎಲ್ಲ ಕರೆಕ್ಟ್ ಆಗ್ಯದ. ಅದೇನಾದ್ರೆ ನಮ್ದು 5% ಅಮೌಂಟ್ ನಾನು ಫೋನ್ ಪೇ ಮಾಡ್ರಿ ಇವಾಗ. ಅಲ್ಲ ಮೇಡಮ್, ನೀವ್ ಹಿಂಗ ಅಂತಾರಲ್ಲ ಮೇಡಮ್, ಅದೇನ್ ಬಸಪ್ಪ ಅವ್ರ ಏನಂದ್ರಿ ಮೇಡಮ್? ಬಸಪ್ಪ ಅವ್ರ ನಿಮ್ದೇನಾದ್ರೂ ಕ್ಲಿಯರ್ ಮಾಡ್ತೀರ ಅಂತ ಅಂದ್ರಿ ಅವರು. ಅಲ್ಲ ಮೇಡಮ್, ಅದು ಉಳಿದಿದೆ 16,000 ಉಳಿದ್ರಿ ಮೇಡಮ್ ಅದ್ರೊಳಗ. ಕರೆಕ್ಟ್ ರೀ, ನಾನು ಇಲ್ಲಿ ಕೊಡ್ಬೇಕಲ್ರಿ, ನಾನು ಇವಾಗೆ 40,000 ಕೊಡೋದಾದ್ರೆ ಎಲ್ಲಿಂದ ಕೊಡ್ಲಿ ರೀ? ನಿಮ್ಮಲ್ಲಿ ನೀವು ಕೊಟ್ಟಿಲ್ಲ ಅಂತಂದ್ರೆ ಹೆಂಗ್ರಿ? ಅಲ್ಲ ಮೇಡಮ್, ಈಗ ನಾನು ವಾರ ಎಷ್ಟು ಕಡೆಯಿಂದ ಫೋನ್ ಮಾಡ್ಸಕತ್ತಾರ್ರಿ ಅವರು, ಏನ್ ಹೇಳಿರಿ? ನಾನು ಯಾವ್ದ್ರಿ ಮೇಡಮ್ ಇಲ್ಲಿ ಕೊಡೋದಾದ್ರಿ ಆಫೀಸ್ನ್ಯಾಗ, ಅದಕ್ಕೆ ಹೇಳಕತ್ತೀನಿ ನಿಮ್ಗ. ಅದೇನಾರ ಬೇರೆ ಕಡೆ 10% ಅನ್ನ ತಗೋತಾರ್ರಿ, ನಾನು 10% ಕೊಡ್ರಿ ಇವಾಗ ಅಂದ್ರೆ ಹೋಗ್ಲಿ ಬಿಡ ಅಂತೇಳಿ 5% ತಗೊಂಡಿನ್ರಿ ಇಷ್ಟು ದಿನ ನಾನು. ಇಲ್ಲ ಮೇಡಮ್, ಕರೆಕ್ಟ್ ಆದ್ರೆ ಇದ್ರೆ ಕೆಲಸದಾಗ ಏನ್ ಉಳಿದಿಲ್ರಿ ಮೇಡಮ್, ಅದಕ್ಕೋಸ್ಕರ ಉಳಿಲಾರ್ದೆ ಯಾರು ಮಾಡಲ್ರಿ ಸರ್, ಸುಮ್ನೆ ಹೇಳ್ಬೇಡ್ರಿ. ಇಲ್ಲ ಮೇಡಮ್, ಸುಳ್ಳಲ್ಲ ಮೇಡಮ್, ಅದು 200 ಸ್ಕ್ವೇರ್ ಫೀಟ್ ಗಿಂತ ಮಾಡಿದ್ರೆ ಉಳಿತಿತ್ತು ಮೇಡಮ್ ನಮ್ಗ. ಅದ 300 ಸ್ಕ್ವೇರ್ ಫೀಟ್ ಮಾಡಿವ್ರಿ. ಇಲ್ಲೇ ಇಲ್ಲರಿ, ನೀವೆಲ್ಲ ಗೊತ್ತಾದ್ರಿ ಸರ್, ಕೆಲಸ ನಾನು ನೋಡಿಲ್ರಿ ಎಲ್ಲ, ಸುಮ್ನೆ ಇದ್ ಮಾಡಕ್ ಹೋಗ್ಬೇಡ್ರಿ. ಅದೇನ ಫೋನ್ ಪೇ ಮಾಡಕ್ ಹೇಳ್ರಿ ಆ ಡಾವಿದ್ ಹೇಳ್ರಿ. ಅಲ್ಲ ಮೇಡಮ್, ಅಮೌಂಟ್ ಇವಾಗ ರಾಡ್ ಅದು ಹಾಕಿವ್ ಮೇಡಮ್, ಅದ್ರಾಗ ರಾಡ್ ಇದೆಲ್ಲ ರಾಡ್ ಹಾಕಿ ಚಲೋ ಮಾಡಿ ಮೇಡಮ್. ಅದು ಕರೆಕ್ಟ್ ರೀ, ಈಗ ಅಷ್ಟ ಅಮೌಂಟ್ ಉಳಿಯಲ್ಲೇನ್ರಿ? ಇಲ್ಲ ಮೇಡಮ್, 16,000 ಉಳಿದು ಅಂತ ಹೇಳದ್ನಲ್ಲ ಮೇಡಮ್ ಅವ್ರ. ಆಯ್ತು, ಅದೇನಾದ ಕ್ಲಿಯರ್ ಮಾಡ್ರಿ ಹೇಳ್ರಿ ಅವ್ರಿಗೆ. ದಾವಿದ್ ಪ್ರತಿಯೊಂದು ಯಾವುದೇ ಒಂದು ಮಗದ ಕೆಲಸ ಮಾಡಿದ್ರು ಅದೇ ತರ ಕೇಳ್ತಾ ಇದ್ರು ಅವರು. ಯಾವುದೇ ಕೇಳಿದ್ರು ನಾವು ಕೊಟ್ಟಿಲ್ಲ ಈ ಸಾರಿ ಪೂರ್ತಿ. ಮತ್ತೆ ಅಂದ್ಬಿಟ್ಟು ನಮಗೆ ಲಂಚ ಜಾಸ್ತಿ ಕೇಳಕತ್ತಿದ್ರು. ಅದರಿಂದ ನಾವ್ ಏನ್ ಮಾಡಿವ್ರಿ, ಮನಸ್ಸಿಗೆ ಬಹಳ ನೋವಾಗ್ಲಕತ್ತಿದ್ರು. ಬೇಗ ಫೋನ್ ಮಾಡಿ ದುಡ್ಡು ಕೇಳೋದು ಜಾಸ್ತಿ ಮಾಡ್ಲಕತ್ತಿದ್ರು. ಮತ್ತೆ ಮುಂದ ಮಾಡಂತ ಕೆಲಸಗಳಿಗೆ ನಾವು ಮಾಡಿಕೊಡೋದಲ್ಲ. ನೀವ್ ಹೆಂಗ್ ಬಿಲ್ ಸರೋಜಾ ಮೇಡಮ್ ಅಂತಾರೆ, ಗ್ರಾಮ ಪಂಚಾಯತ್ ಬೆಳಗುಂದಿ ಮೇಡಮ್ ರೀ ಪಿಡಿ ಅವರು. ಅವ್ರು ಈ ರೀತಿ ಕೇಳ್ತಾ ಇದ್ರು, ನಮ್ಗೆ ಬಹಳ ಇದು ನೋವಾಗ್ಲಕತ್ತಿದ್ರು. ಅವರು ಮಿನಿಮಮ್ 15,000-20,000 ಅಂತ ಕೇಳಿದ್ರು. ಅದು ಅವ್ರು ಲಂಚ ಸುಲಕ್ ಕೇಳ್ಯಾರ. ಅದು ಮೇಲೆ ಯುವ ಸಾಬು ಕೊಡಬೇಕು, ಅವ್ರಿಗೆ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ರೊಕ್ಕ ಕೊಟ್ರೆ ಕೆಲಸ ಮಾಡ್ತೀವ್ರಿ, ಇಲ್ಲ ಮಾಡದಲ್ಲ ಅಂತಂದು ನಮಗೆ.
ವಿಶ್ವದಲ್ಲೇ ಸಾಕಷ್ಟು ಕುತೂಹಲ ಮೂಡಿಸಿರೋ ಕೆಜಿಎಫ್ 2 ಸಿನಿಮಾ ಮುಂದಿನ ವರ್ಷ ತೆರೆ ಕಾಣಲಿದೆ. ಟ್ವಿಟರ್ನಲ್ಲಿ ನಟ ಯಶ್ 2022 ಏಪ್ರಿಲ್ 14ಕ್ಕೆ ಕೆಜಿಎಫ್ 2 ಬಿಡುಗಡೆ ಅಂತ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ಕುತೂಹಲ ಇತ್ತು, ಎಲ್ಲವೂ ಪರಿಸ್ಥಿತಿ ಸಹಜವಾಗಿ ಇದ್ದಿದ್ರೆ, ಈ ಕೊರೋನಾ ಕಂಟ್ರೋಲಿಗೆ ಇದ್ದಿದ್ರೆ ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ಬಟ್ ಈಗ ಕೊರೋನಾ ಮೂರನೇ ಅಲೆ ಅಂತೆಲ್ಲ ಸ್ವಲ್ಪ ನಿರೀಕ್ಷೆ ಇದೆ, ತಜ್ಞರೆಲ್ಲ ಎಚ್ಚರಿಕೆ ಕೊಟ್ಟಿರೋದ್ರಿಂದ ಇಂಥ ಟೈಮ್ನಲ್ಲಿ ರಿಲೀಸ್ ಮಾಡೋದು ಸರಿಯಲ್ಲ ಅಂತ ಅಂದ್ಬಿಟ್ಟು ಚಿತ್ರತಂಡ ಪೋಸ್ಟ್ಪೋನ್ ಮಾಡಿತ್ತು. ಈಗ ಮತ್ತೊಂದು ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಖುದ್ದಾಗಿ ನಟ ಯಶ್ ತಮ್ಮ ಟ್ವಿಟರ್ ಮತ್ತು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಏಪ್ರಿಲ್ 14ನೇ ತಾರೀಕು 2022 ಮುಂದಿನ ವರ್ಷ ಏಪ್ರಿಲ್ 14ಕ್ಕೆ ಕೆಜಿಎಫ್ ಚಾಪ್ಟರ್ 2 ರಿಲೀಸ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಲ್ರೆಡಿ ಅವರು ಅನೌನ್ಸ್ ಮಾಡ್ತಾ ಇದ್ದಂತೆ ಡೇಟನ್ನ, ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಅನ್ನ ಕೆಜಿಎಫ್ 2 ಕ್ರಿಯೇಟ್ ಮಾಡ್ತಾ ಇದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.